ಪ್ರತಿಯೊ ನಮ್ಮ ಯಲಾಂಗದಲ್ಲಿ ಯಲಾಂಗ ಚಾಲೆಂಜರ್ ದರ್ಶನ್ ಅಭಿಮಾನಿ ಬಳಗದಿಂದ ಏನಿವತ್ತು ನಾವು ಓಮ ಆಚರಣೆ ಮಾಡಿದ್ದೀವಿ. ಇದು ನಮ್ಮ ಡಿ ಬಸ್ ದರ್ಶನ್ ಅನ್ನಗೋಸ್ಕರ ಇವತ್ತು ಈ ಓಮ ಏರ್ಪಡಿಸಿದ್ದೀವಿ. ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು, ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಕಾರಣ ಇಷ್ಟೇ, ಏನು ನಮ್ಮ ಡಿ ಬಸ್ ಒಳಗಿದ್ದಾರೆ, ಏನು ಅವರು ಜಾಮೀನು ಮುಂದೂಡ್ತಿದೆಯೇ ಅದಕ್ಕೋಸ್ಕರ, ಮತ್ತು ಅವರೇನು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಬೆನ್ನೋವಿಂದ, ಅದು ನಮ್ಮ ಕೈ ನೋಡೋಕ್ಕಾಗ್ತಾಯಿಲ್ಲ. ಅದರಿಂದ ಆ ತಾಯಿ, ಏನು ನಾವು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ, ಆ ತಾಯಿ ಆಶೀರ್ವಾದ ದರ್ಶನನವ್ರ ಮೇಲೆ ಬೀರಲಿ, ಏನು ಅವ್ರು ನೋವಿಂದ ಬೆಳೀತಿದ್ದಾರೆ ಅದನ್ನು ಅದು ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ, ಮತ್ತು ಬೇಲು ಬೇಗ ಸಿಗಲಿ ಅನ್ನೋದಕ್ಕೋಸ್ಕರ ಇವತ್ತು ನಾವು ಯಲಾಂಗದಲ್ಲಿ ಅದ್ಧೂರಿಯಾಗಿ ಇವತ್ತು ಹೋಮ ಮತ್ತು ವಿಶೇಷ ಪೂಜೆ ನಡೆಸಿದ್ದೀವಿ. ನಮ್ಮ ದರ್ಶನನ ಬೇಗ ಗುಣಮುಖ ಆಗಲಿ, ಬೇಗ ಜಾಮೀನಿಂದ ಆಚೆ ಬರಲಿ ಅನ್ನೋದಕ್ಕೋಸ್ಕರ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿದೆ. ಇವತ್ತು ತಾಯಿ ಆಶೀರ್ವಾದ ಮಾಡಿದೆ, ಅತಿ ಶೀಘ್ರದಲ್ಲಿ ಆಚೆ ಬರ್ತಾರೆ, ಬೆನ್ನವು ವಾಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಾರ್ಯಕ್ರಮ ಮಾಡಿದ್ದೀವಿ, ಯಶಸ್ವಿಯಾಗಿದೆ. ಖುಷಿಯಾಯಿತು ನನಗೆ. 2 ದಿನದ ಮುಂಚೆ ಕಾಲ್ ಮಾಡಿ ಮಾತಾಡಿದಾಗ ಈ ಥರ ಹೋಮ ಮಾಡ್ತೀರಂತ ಹೇಳಿದಾಗ ಅವರೇನು ಅಂದರೆ ಬನ್ನಿ ಅಂತ ಬಲವಂತ ಮಾಡಿಲ್ಲ, ನನ್ನ ಮನಸ್ಸಿಗೆ ಬಂದು ನಾನು ಬಂದಿದ್ದು ದೇವಸ್ಥಾನಕ್ಕೆ. ಹೋಮದಲ್ಲಿ ಕೂತ್ಕೊಂಡೆ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತು. ಆದಷ್ಟು ಬೇಗ ಬಾಸ್ ಆಚೆ ಬರಲಿ ಅದನ್ನೇ ನಾವು ಬಯಸೋದು. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಬೆಳ್ಕೊಂಬಂದಿದ್ದೀವಿ, ಊಟ ತಿಂದಿದ್ದೀವಿ, ಬಯಸ್ಕೊಂಡಿದ್ದೀವಿ, ಓಡಿಸ್ಕೊಂಡಿದ್ದೀವಿ. ಇವತ್ತೇನಾದ್ರು ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ತಂದೆ ಜೊತೆ ನೀವು ಎಲ್ಲರೂ ನೋಡಿರ್ತಾರೆ, ಎಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ ಒಂದೇ ಕಾಂಬೋನಲ್ಲಿ ಅಂತ, ಎಲ್ಲ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ. ಇದೆಲ್ಲ ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗುತ್ತೆ. ಮೊನ್ನೆ ರೀಸೆಂಟಾಗಿ ಏನು ಬೆನ್ನೋವು ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು, ಅಲ್ಲೂ ನೋಡ್ಬೋದು ನೀವು ಎಷ್ಟು ಜನ ಅಭಿಮಾನಿಗಳು ನಿಂತಿದ್ರು ಹಾಸ್ಪಿಟ್ಲ್ ಹತ್ರ ಅಂತ. ಯಾವುದೇ ಕಾರಣಕ್ಕೂ ಯಾರು ಕೈ ಬಿಡಲ್ಲ ಅಭಿಮಾನಿಗಳು, ಯಾಕಂತ ಹೇಳಿದ್ರೆ ಸುಮ್ಮನೆ ಶೋಕಿಗೋಸ್ಕರ ಆಗಲಿ ಮತ್ತೊಂದಕ್ಕೋಸ್ಕರ ಆಗಲಿ ಫ್ಯಾನ್ಸ್ ಆದವರಲ್ಲ, ಮನ್ಸಾರೆ ಪ್ರೀತಿಯಿಂದ ಮೆಚ್ಚಿರೋರು, ಎಷ್ಟೋ ಅಜ್ಜಿದಿರು ವಯಸ್ಸಾದವರೆಲ್ಲ ಹಾಸ್ಪಿಟಲ್ ಹತ್ರ ಕಾಯ್ತಾ ಇದ್ರು. ಆದಷ್ಟು ಬೇಗ ಆಚೆ ಬರಲಿ, ನೋವುಗಳೆಲ್ಲ ಆದಷ್ಟು ಬೇಗ ಕಳೀಲಿ. ಯಾರು ಚಾಲೆಂಜ್ ಯಾರು ಚಾಲೆಂಜ್ ಯಾರು ಚಾಲೆಂಜ್ ಯಾರು